ಕಾರವಾರದ ಛತ್ರಪತಿ ಶಿವಾಜಿ ಮಹಾರಾಜ ಸಮಿತಿಯ ವತಿಯಿಂದ ಫೆಬ್ರವರಿ 19ರಂದು ಶಿವಾಜಿ ಜಯಂತಿ ಆಯೋಜಿಸಲಾಗಿದೆ ಎಂದು ಸಮಿತಿಯ ಕಾನೂನು ಸಲಹೆಗಾರ ಗಜಾನನ್ ತಾರೇಕರ್ ಹೇಳಿದರು. ಕಾರವಾರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಶಿವಾಜಿ ಮಹಾರಾಜರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಮುಂದಾಗಿದ್ದೇವೆ ಎಂದರು. ಸಮಿತಿಯ ಅಧ್ಯಕ್ಷ ಸತೀಶ್ ಕೊಳಮಕ್ಕರ್ ಮಾತನಾಡಿ, ಅಂದು ಬೆಳಿಗ್ಗೆ 10ಕ್ಕೆ ಶಿವಾಜಿ ಜಯಂತಿಯ ಅಂಗವಾಗಿ ನಗರಸಭೆಯ ಉದ್ಯಾನದ ಶಿವಾಜಿ ಪ್ರತಿಭೆಗೆ ಹಾಲಿನ ಅಭಿಷೇಕ ಮಾಡಲಿದ್ದೇವೆ. ಬಳಿಕ ಸಂಜೆ 4ಗಂಟೆಗೆ ಇಲ್ಲಿನ ಬಾಡದ ಮಹಾದೇವ ದೇವಸ್ಥಾನದಿಂದ ಬೈಕ್ ರ್ಯಾಲಿ ನಡೆಯಲಿದೆ. ರ್ಯಾಲಿಯ ಕಾಜುಭಾಗ ರಸ್ತೆಯಿಂದ ಸವಿತಾ ವೃತ್ತದಿಂದ ಸುಭಾಷ್ ವೃತ್ತ ತಲುಪಿ ಬಳಿಕ ನಗರಸಭೆ ಉದ್ಯಾನದ ಬಳಿ ಸಮಾರೋಪಗೊಳ್ಳಲಿದೆ. ಕಾರ್ಯಕ್ರಮಕ್ಕೆ ಸಮಸ್ತ ಹಿಂದೂ ಬಾಂಧವರು ಆಗಮಿಸಬೇಕು ಎಂದು ವಿನಂತಿಸಿದರು. ಸತೀಶ್ ಕೊಲಂಬರ್ ಮತ್ತು ಶಿವಾಜಿ ಮಹಾರಾಜ ಮಾವಳ ಸಂಗಡಿಗರಿಂದ ಈ ಆಯೋಜನೆ ಆಯೋಜಿಸಲಾಗಿದೆ. ದಿನಾಂಕ 19/7/1430 ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಆಗಿದ್ದು ಶಿವನೇರಿ ಕಿಲ್ಲದಲ್ಲಿ. ಅದರ ಮೊದಲನೇ ಬಾರಿಗೆ ಜಯಂತ್ಯೋತ್ಸವವನ್ನು 1870ರಲ್ಲಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು ಆಯೋಜಿಸಿದರು. ತದನಂತರ ಬಾಲ ಗಂಗಾಧರ ತಿಲಕ್ ಅವರು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ದೇಶ ವಿದೇಶಗಳಲ್ಲಾದ ಜಪಾನ್ ಮತ್ತು ಇತರ ದೇಶಗಳಲ್ಲಿ ಇದನ್ನು ಪ್ರಸಾರ ಮಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಜಾತಿ ಪ್ರಾಂತ್ಯಕ್ಕೆ ಸೀಮಿತ ಇಲ್ಲ, ಇಡೀ ದೇಶ ಇಡೀ ವಿಶ್ವಕ್ಕೆ ಒಂದು ಮಾರ್ಗದರ್ಶಿಯಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ನವಸೇನೆಯು ಈಗಿನ INS ಕದಂಬಾಗಲಿ ಅದು 1879-1880ರಲ್ಲಿ ಶಿವಾಜಿ ಮಹಾರಾಜರ ಮೊಟ್ಟ ಮೊದಲ ಬಾರಿಗೆ ಹುಟ್ಟಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಕಾರವಾರ ಶಿವಾಜಿ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಶ್ರೀ ಸತೀಶ್ ಕೊಳಂಗರ್ ಮತ್ತು ಸದಾನಂದ ಮಾಂಜ್ರೇಕರ್ ಮತ್ತು ಇತರ ಸಂಘಟನೆಗಳು ಸೇರಿ ಈ ಆಯೋಜನೆಯನ್ನು ಸಮಿತಿಯ ಸದಾನಂದ ಮಾಂಜ್ರೇಕರ್, ಸಂತೋಷ್ ನಾಯ್ಕ್, ಗಣೇಶ್ ನಾಯರ್, ನಾಗೇಶ್ ಗೌಕರ್, ಮಹೇಶ್ ನಾಯ್ಕ್, ಸಂತೋಷ್ ಪೂಜಾರಿ, ಸಾಯಿ ರೇವಣಕರ್, ಗಜಾನಂದ ತಾರೇಕರ್ ಇದ್ದರು. ಕೇಂದ್ರ ಪ್ಲಸ್ ನ್ಯೂಸ್, ಕಾರ್ಫರಾ.